ಸರ್ ನಿಮ್ಮ ಹೆಸರು? ಶ್ರೀನಿವಾಸ್. ಯಾವ ಊರು? ಬನಮತಿ ಆರೋಡಿ ಪೋಸ್ಟ್ ದೊಡ್ಡಬಳ್ಳಾಪುರ ತಾಲೂಕು. ಸಾಸಲು ಹೋಬಳಿ. ಸಾಸಲು ಹೋಬಳಿ ಬೆಂಗಳೂರು ಗ್ರಾಮಾಂತರ. ಎಷ್ಟೆಲ್ಲ ಇವೆ? ಎರಡೆರಡಲ್ಲ. ಏನು ಹೇಳ್ತಿದ್ರು ವ್ಯಾಪಾರ? ಒಂದೂವರೆ ಲಕ್ಷ ಹೇಳ್ತೀವಿ. ಒಂದೂವರೆ. ಕೆಲಸ ಚೆನ್ನಾಗಿ ಮಾಡಿದ್ದೀರಾ? ಕೆಲಸ ಮಾಡಿದ್ದೀನಿ, ಗಾಡಿ ಎಲ್ಲ ಹೊಡೆದಿದ್ದೀನಿ. ಹೌದಾ? ಸಿದ್ಧಗಂಗೆ ಜಾತ್ರೆ ಬಂದು ಎಷ್ಟು ದಿನ ಆಯಿತು? ಮೂರು ದಿನ ಆಯ್ತು ಇವತ್ತಿಗೆ. ಏನು ವ್ಯಾಪಾರ ಇಲ್ಲ? ವ್ಯಾಪಾರ ಸಾವಲು. ಹಾಂ, ಬಂದು ಕೇಳ್ಕೊಂಡು ಹೋಗ್ತಾಯಿದಾರೆ ಅಷ್ಟೇ? ಹಾಂ, ಬಂದು ಕೇಳ್ತಾರೆ, ಓಡಿ ಹೋಗ್ತಾರೆ. ಹೋಗ್ತಾರ? ಹೌದಾ? ಸೋಮ ಇವತ್ತು ಭಾನುವಾರ, ಇನ್ನ ಬುಧವಾರದವರೆಗೂ ಇರುತ್ತಾ? ಹಾಂ, ಬುಧವಾರದವರೆಗೂ ಇರುತ್ತೆ. ಇರುತ್ತೆ ವ್ಯಾಪಾರ ಇನ್ಮೇಲೆ ಸ್ಟಾರ್ಟ್ ಆಗುತ್ತೆ. ನಿನ್ನೆ ನಿನ್ನೆ ಬಂದವರು, ನಿನ್ನೆ ಸಾಯಂಕಾಲ ಎಲ್ಲ ಬಂದಿರೋರು ಬಂದಿದ್ದಾರೆ, ಇವತ್ತು ಬೆಳಗ್ಗೆ ಬಂದಿರೋರು ಬಂದಿದ್ದಾರೆ. ಹಾಂ, ಪ್ರತಿ ವರ್ಷನೂ ಬರ್ತೀರಾ ಸಿದ್ಧಗಂಗೆ ಜಾತ್ರೆಗೆ? ಕೈ ತಿಂಡಿ ಏನು ಕೊಡ್ತಿದ್ದೀರಾ? ಕೈ ತಿಂಡಿ ಬೂಸ ಹಿಂಡಿ. ಹಾಂ ಹಾಂ, ನಿಮ್ಮೂರಿಂದ ಮೂರು ಜೊತೆ ಬಂದವ? ಮೂರು ಜೊತೆ ಬಂದ. ನೀವು ತಗೊಂಡಿದ್ದೆ ಆ ಕಡೆ? ಇವು ಗಂಗಸಂದ್ರ. ಒಂದು ವರ್ಷ ಆಯ್ತಾ ತಗೊಂಡು? ವರ್ಷ ಆಯ್ತು. ಕೆಲಸ ಚೆನ್ನಾಗಿ ಮಾಡ್ಕೊಂಡಿದ್ದೀರಾ? ಚೆನ್ನಾಗಿ ಮಾಡಿದ್ದಾವೆ. ಉತ್ತರ ಕರ್ನಾಟಕದವ್ರು ಬಂದ್ರೆ ಇಂಥವ್ರು ಹಿಡಿತಾರೆ, ಅವ್ರು ಹಿಂಗೆ ಗಟ್ಟಿಗಿರ್ಬೇಕು. ಹಿಂಗೆ ಸಿಕ್ಕಾಪಡೆ ಸೇರೋ ವಯಸ್ಸಲ್ಲ, ಸಿಕ್ಕಾಪಡೆ ದನ ಸೇರೈತೆ. ಅವ್ರಿಗೆ ಕಣ್ಣಿ ಬೇಕಾದ ದನ ತಗೋಬೋದು. ಹೌದೌದೌದು. ಏನಂದ್ರೆ ಕೊಂಡು ಬಿಟ್ಕೊಡ್ತಾ ಇಲ್ಲ ರೈತರು. ಅವರು ಬಂಡವಾಳ ಹಾಕಿದ್ದಾರೆ, ಬಿಡಕ್ಕಾಗ್ತಾ ಇಲ್ಲ. ಖರ್ಚು ಹಂಗೆ ಇರುತ್ತೆ ಪಾಪ. ನಿಮ್ಗೆ ಇರಲೇಬೇಕಾ ಒಂದು ಜೊತೆ ಎತ್ತುಗಳು? ಇದ್ದೇ ಇರ್ಬೇಕು. ತಿರುಗಿ ಇಲ್ಲೇ ತಗೊಂತೀರಾ? ಇಲ್ಲೇ ತಗೊಂತೀರಾ? ಮಾರಿದ್ರೆ ಮಾರಿದ್ರೆ.